ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರು, ನಾನು ನಿಮ್ಮ ವೈಎಂಐ ಅಥವಾ ಮಲ್ಲಪ್ಪ ಜ್ಯೋತಾಮ. ಈ ದಿನ ನಮ್ಮೊಂದಿಗೆ ಈ ಒಂದು ಪಾರಿಜಾತ್ ಪ್ರಪಂಚದ ಒಂದು ವ್ಯಕ್ತಿ ಶಕ್ತಿಯಾಗಿ ಬೆಳೀತಿರುವಂಥ ಈಶ್ವರ್ ಚಂದ್ರ ಬೆಡಗೇರಿ ಅವರು ಒಂದಿಷ್ಟು ಈ ಬಯಲಾಟಗಳ ಬಗ್ಗೆ ತಮ್ಮದೇ ಆದ ವಿಚಾರಗಳನ್ನು, ಅದರಲ್ಲೂ ಪಾರಿಜಾತ ಆಗಿರ್ಬೋದು, ಬಯಲಾಟ ಆಗಿರ್ಬೋದು, ಸಂಖ್ಯಾಬಲಿ ಆಗಿರ್ಬೋದು, ಅನೇಕ ಇಲ್ಲಿ ಆಟಗಳಾಗಿ ಹೋಗಿದ್ದಾವೆ. ಜನರ ಮನೋರಂಜನೆ ಜೊತೆಗೆ ಭಾಳಷ್ಟು ಜನಕ್ಕೆ ಬದುಕನ್ನು ಕೊಟ್ಟಿದ್ದಾವೆ, ಮತ್ತು ಅದೇ ಕಾಲಕ್ಕೆ ಬದುಕನ್ನು ಸಹಿತ ಕಸ್ಕೊಂಡಿದ್ದಾವೆ. ಅದು ಭಾಳ ಮಹತ್ವದ. ಯಾಕೆ ಇದಕ್ಕೆ ಬೆನ್ನತ್ತೆ, ಈ ನಾಟಕಗಳು ಬೆನ್ನತ್ತೆ, ಮೊದಲು ಅಂತಿದ್ದು ನಮ್ಮ ಹಿರಿಯರು, ಏ ನಾಟಕ ಬೆನ್ನತ್ತೆ, ಒಬ್ಬ ಬಡಪ ಹಾಳಾಗಿ ಹೋಗ್ತೀವ ನೀನು ಅಂತೇಳಿ. ಇವತ್ತು ಹಾಳಾಗೋ ಪ್ರಸಂಗ ಅದ, ಅದೇನೋ ಭಿನ್ನ ಆಗಿಲ್ಲ, ಬಹಳ ಲಾಭ ಇಲ್ಲ. ಏನೋ ಇವತ್ತು ಸ್ವಲ್ಪ ಮೀಡಿಯಾ ಬೆಳೆದ್ರಿಂದಾಗೆ, ಸಿನಿಮಾ ಬೆಳೆದ್ರಿಂದಾಗೆ, ಅಥವಾ ಇವತ್ತು ಒಂದು ಈ ಒಂದು OTT ಯಾವ ಬೇರೆ ಪ್ಲಾಟ್ಫಾರ್ಮ್ ರೆಡಿ ಆಗಿದ್ದರಿಂದಾಗಿ ಒಂದಿಷ್ಟು ಕಲಾವಿದರಿಗೆ ಬದುಕು ಸಿಗ್ತಾ ಇದೆ. ಆ ಬದುಕು ಸಿಕ್ಕಿದ್ದು ಸಿಗ್ತಾ ಇರೋದು ಸಂತೋಷ ವಿಷಯ. ಆದ ಸಹಿತ ಇನ್ನೂ ಭಾಳಷ್ಟು ಜನ ಉತ್ತರ ಕರ್ನಾಟಕದಲ್ಲಿ, ಅದರಲ್ಲೂ ಬಯಲಾಟ ಪ್ರಪಂಚ ಇದೊಂದು ದೊಡ್ಡ ಈ ಭಾಗದಲ್ಲೇ ಜನಮನವನ್ನು ಹುಟ್ಟಿದಂಥ, ಜನಸಾಮಾನ್ಯರಿಗೆ ಹುಟ್ಟಿ ತಲುಪುವಂಥ ಒಂದು ಮಾಧ್ಯಮ ಇದು. ಆದರೆ ಇದಕ್ಕೆ ಏನು ಎಷ್ಟು ಪ್ರಚಾರ ಮತ್ತು ಎಷ್ಟು ಪ್ರಸಾರ ಜೊತೆ ಎಷ್ಟು ಬದುಕಿ ನೆಲೆ ಕೊಡುವಂಥ ಶಕ್ತಿ ಇನ್ನೂ ಬಂದಿಲ್ಲ ಅನ್ನೋ ಕಾರಣಕ್ಕಾಗಿ ಈ ಭಾಗದಲ್ಲಿ ಇತ್ತೀಚೆಗೆ ಒಂದಿಷ್ಟೇನೋ ಒಂದು ಅಕಾಡೆಮಿ ಮಾಡ್ಕೊಂಡಿದ್ದಾರೆ. ಈ ಒಂದು ನವನಗರ ಅಂದರೆ ಬಾಗಲಕೋಟೆಯಲ್ಲಿ ಈ ಕರ್ನಾಟಕ ಬಯಲಾಟ ಅಕಾಡೆಮಿ ಅಂತ ಮಾಡಿಕೊಂಡು ಅದಕ್ಕೊಂದಿಷ್ಟೇನೋ ಒಂದು ಸಂಘಟನೆ ಮಾಡಿ ಇದನ್ನು ಉಳಿಸ್ಕೋಬೇಕು. ನಾವು ಬಯಲಾಟ ಬಯಲಾಟ ಉಳಿಬೇಕಾದ್ರೆ ಒಂದು ಕಲಾಕಾರ ಉಳಿಬೇಕು. ಇದು ಬಹಳ ಮಹತ್ವದ. ಕಲಾಕಾರ ಉಳಿಲಿಲ್ಲ ಅಂದರೆ ಬಯಲಾಟ ಹಂಗೆ ಉಳಿಲಿಕ್ಕೆ ಸಾಧ್ಯ. ನೋಡೋರು ಕಡಿಮೆ ಆಗ್ತಾ ಇದ್ದಾರೆ ಇವತ್ತು, ಯಾಕಂದರೆ TV ಮಾಧ್ಯಮ, ಅದರ ನಂತರ ಈಗ ಡಿಜಿಟಲ್ ಮೀಡಿಯಾ ಬಂದದ್ದು ಹೊಸದು. ಇನ್ನು ಬರಬರ್ತಾ ಮೊದಲು ಏನು ಬಂತು ನಿಮ್ಗೆ ಗೊತ್ತದ, ಬಯಲಾಟ ಇದ್ದಾಗ ನಾಟಕಗಳು ಬಂದು ನಾಟಕ ಬಂದು ಬಯಲಾಟ ಓಡಿಸೋದು, ಮುಂದೆ ಆ ನಂತರ ಸಿನಿಮಾ ಬಂತು ನಾಟಕ ಹೋದು, ಈಗ TV ಬಂದು ಸಿನಿಮಾ ಹೋದು, ಈಗ ಡಿಜಿಟಲ್ ಮೀಡಿಯಾ ಬಂದದ. ಅಂದರೆ ಕಾಲಕ್ಕೆ ತಕ್ಕಂಗೆ ಬದಲಾಗ್ತಾ ಹೋಗ್ತಾ ಇದೆ, ಅದಕ್ಕೆ ತಕ್ಕಂಗೆ ನಮ್ಮ ಕಲಾವಿದರ ಸಹಿತ ಪರಿವರ್ತನೆ ಆಗಬೇಕಾಗ್ತದೆ. ಅದು ಅನಿವಾರ್ಯನೂ ಹೌದು. ನಾವು ಇನ್ನೂ ಅದೇ ಲೋಕದಲ್ಲಿ ಇರ್ತಿದ್ರೆ ಆಗುವುದಿಲ್ಲ, ಬಟ್ ಅದಕ್ಕೆ ವ್ಯವಸ್ಥೆ ಒಂದು ಬೇಕಲ್ಲ. ಆ ದಿಸೆಯಲ್ಲಿ ಏನೋ ಒಂದಿಷ್ಟು ಇತ್ತೀಚೆಗೆ ಒಂದು ಕಾರ್ಯಕ್ರಮ ಆಗಿದೆ, ಈ ಬಯಲಾಟ ಸಲುವಾಗ ಈ ಒಂದು ಮೀಟಿಂಗ್ಗಳಾಗಿದ್ದಾವೆ. ಆ ಎಲ್ಲ ನೆಲೆಯಲ್ಲಿ ಒಂದು ಬಯಲಾಟಗಳಲ್ಲಿ ತಮ್ಮ ಬದುಕನ್ನು ಸವಿಸ್ಕೊಂಡು ಬಂದಂಥ, ಪಾರಜಾತನ ಉಳಿಸ್ಕೊಂಡು ಬಂದಂಥ ನಮ್ಮ ಮಿತ್ರರು ಈಗಾಗಲೇ ಹೇಳಿದ್ದೀವಿ, ಈ ಸ್ವಚ್ಛ ಬೆಡಗೇರಿ ಅವರಿಗೆ, ಅವರು ಇತ್ತೀಚೆಗೆ ಒಂದು ಅಕಾಡೆಮಿ ಕಾಲ್ ಫಾರ್ಮ್ ಹಿನ್ನೆಲೆಯಲ್ಲಿ ಹೋಗಿ ಏನೋ ಡಿಸ್ಕಷನ್ ಮಾಡಿ ಬಂದಿದ್ದಾರೆ. ಅವೆಲ್ಲ ಏನು ಸರ್, ಮೊದಲನೇದಾಗಿ ನಮಗೆ ಸ್ವಾಗತ, ಹೇ ಸೀತಾರಾಮದಿಂದ ತಮಗೂ ಕೂಡ ಸರ್ ಸ್ವಾಗತ. ಎರಡನೇದಾಗಿ ಮೊದಲನೇ ಪ್ರಶ್ನೆ, ಬಯಲಾಟ ಅಂದ್ರೆ ಏನು? ಹಾ ಸಂತೋಷ್ ಸರ್, ಮನುಷ್ಯ ಸರ್ ತನಗೆ ಮಾತು ಬರುವುದಕ್ಕಿಂತ ಪೂರ್ವದಲ್ಲಿದ್ದಾರೆ. ತನಗಾಗುವಂಥ ಒಂದು ಸುಖ ದುಃಖಗಳನ್ನು ತನ್ನ ಒಂದು ಆಂಗಿಕ ಅಭಿನಯದ ಮುಖಾಂತರ ವ್ಯಕ್ತ ಮಾಡ್ತಾ ಇದ್ದಾರೆ. ಆ ಒಂದು ಆಂಗಿಕ ಅಭಿನಯದ ಮುಖಾಂತರ ಏನು ವ್ಯಕ್ತ ಮಾಡತಕ್ಕಂಥ ಭಾವನೆಗಳಿಗೆ ಒಂದು ಸ್ವರೂಪ ಕೊಟ್ಟಾಗ ಅದು ಏನಾಯ್ತಂದರೆ ಒಂದು ಆ್ಯಕ್ಷನ್ ಅಂತಾರಲ್ಲ, ಕಲಾ ಮಾಧ್ಯಮವಾಗಿ ಹೊರಹೊಮ್ಮಿತು. ಇಂಥ ಒಂದು ಕಲಾ ಮಾಧ್ಯಮವಾಗಿ